ಮಾನವರು ಹೊಸ ಮನೆಯನ್ನು ಹುಡುಕಲು ಭೂಮಿಯ ಮೇಲ್ಮೆಯಲ್ಲಿ ಬೃಹತ್ ಎಂಜಿನ್ಗಳನ್ನು ನಿರ್ಮಿಸಿದರು. ಆದರೆ ಬ್ರಹ್ಮಾಂಡದ ಹಾದಿಯು ಅಪಾಯಕಾರಿಯಾಗಿದೆ. ಭೂಮಿಯನ್ನು ಉಳಿಸುವ ಸಲುವಾಗಿ ಯುವಕರು ಮತ್ತೊಮ್ಮೆ ಜೀವನ್ಮರಣದ ಸಮಯದ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಲು ಮುಂದಾಗಬೇಕು ಎಂಬುದು ಈ ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಫ್ರೆಂಟ್ ಗೋ ಈ ಚಿತ್ರದಲ್ಲಿ ರೆನ್ ಹನಾಮಿ, ಆಂಡಿ ಲಾವ್, ಹಾವು ಫಿಂಗ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಆಕ್ಷನ್ ಅಡ್ವೆಂಚರ್ಸ್ ಡ್ರಾಮಾ ಚಿತ್ರವಾಗಿದ್ದು ಈ ಚಿತ್ರದ IMDB ರೇಟಿಂಗ್ 6.8 ಮತ್ತು ರಾಟನ್ ಟೊಮೊಟೊದಲ್ಲಿ 82% ಸ್ಕೋರ್ ಮಾಡಿದೆ ಮತ್ತು 96% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ನಲ್ಲಿ ಸೂರ್ಯನು ಕ್ರಮೇಣ ಬೆಳೆಯುತ್ತಿದ್ದಾನೆ, ಅದು ದೊಡ್ಡದಾಗುತ್ತಿದೆ ಮತ್ತು ಮುಂದಿನ 100 ವರ್ಷಗಳ ನಂತರ ಅದು ತುಂಬಾ ದೊಡ್ಡದಾಗುತ್ತದೆ. ಅದು ಇಡೀ ಜಗತ್ತನ್ನು, ಪೂರ್ತಿ ಪ್ರಪಂಚವನ್ನು ತನ್ನ ಒಳಗೆ ನುಂಗಿಬಿಡುತ್ತದೆ ಅಂತ. ಈಗ ಈ ವಿನಾಶವನ್ನು ತಪ್ಪಿಸಲು ಎಲ್ಲಾ ದೇಶಗಳು ಒಟ್ಟಾಗಿ UAG ಎಂಬ ಹೆಸರಿನ ಗೌರ್ಮೆಂಟ್ ಅನ್ನು ರಚಿಸಿತು. ಈ ಗೌರ್ಮೆಂಟ್ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಸಿದ್ಧಪಡಿಸಿದೆ, ಮುಂಬರುವ ದಿನಗಳಲ್ಲಿ ಮಾನವರ ಸುಧಾರಣೆಗೆ ಉಪಯುಕ್ತವಾಗಬಹುದು. ಈ ಪ್ರೋಗ್ರಾಂನಲ್ಲಿ ಮಾನವನ ಬ್ರೈನ್ ಅನ್ನು ಚಿಪ್ನಲ್ಲಿ ಸ್ಟೋರ್ ಮಾಡಬಹುದಾಗಿದೆ. ಅದರಿಂದ ಏನು ಆಗ್ತಾ ಇತ್ತು ಅಂದ್ರೆ, ಸಾವಿನ ನಂತರವೂ ಅವರು ಅವನ ಕುಟುಂಬದೊಂದಿಗೆ ವಾಸಿಸಬಹುದಾಗಿತ್ತು. ಅಂದರೆ ಅವರ ಬ್ರೈನ್ ಅನ್ನು ಯಾವುದೇ ವಸ್ತುವಿಗೆ ವರ್ಗಾಯಿಸಬಹುದಾಗಿತ್ತು. ಆದ್ರೆ ಈ ಪ್ರಾಜೆಕ್ಟ್ ನಲ್ಲಿ ಸಾಕಷ್ಟು ಹಣ ಬೇಕಾಗಿತ್ತು. ಆದ್ದರಿಂದ ತುಂಬಾ ಹಣವಿಲ್ಲದ ಕಾರಣ ಈ ಪ್ರಾಜೆಕ್ಟ್ ಅನ್ನು ನಿಲ್ಲಿಸಲಾಯಿತು. ಇದಲ್ಲದೆ ಅವರು ಮತ್ತೊಂದು ಪ್ರಾಜೆಕ್ಟ್ ಅನ್ನು ಹೊಂದಿದ್ದರು, ಅದು ವಂಡರಿಂಗ್ ಅರ್ತ್. ಇದರಲ್ಲಿ ಭೂಮಿಯ ಮೇಲೆ ಬಹಳಷ್ಟು ಎಂಜಿನ್ಗಳನ್ನು ಅಳವಡಿಸಬೇಕಾಗಿತ್ತು. ಇದರಿಂದ ಅದು ಭೂಮಿಯನ್ನು ಅದರ ಸ್ಥಳದಿಂದ ಸ್ವಲ್ಪ ಚಲಿಸಬಹುದು ಅಂತ. ಅಂದರೆ ಅದನ್ನು ಅದರ ಸ್ಥಳದಿಂದ ಪಕ್ಕಕ್ಕೆ ತಳ್ಳಬಹುದು ಮತ್ತು ಇನ್ನೊಂದು ಸೋಲಾರ್ ಸಿಸ್ಟಮ್ಗೆ ಕಳುಹಿಸಬಹುದು. ಇದರಿಂದ ಸೂರ್ಯನಿಂದ ಬರುವ ವಿನಾಶದಿಂದ ರಕ್ಷಿಸಬಹುದು. ಆದ್ರೆ ಈ ಎಂಜಿನ್ಗಳನ್ನು ಎಸ್ಟಾಬ್ಲಿಷ್ ಮಾಡುವ ಮೊದಲು ಈ ಎಂಜಿನ್ಗಳ ಪರೀಕ್ಷೆ ಮಾಡಬೇಕು. ಆ ಟೆಸ್ಟ್ ಅನ್ನು ಚಂದ್ರನ ಮೇಲೆ ಮಾಡಬೇಕಾಗಿತ್ತು, ಈ ಎಂಜಿನ್ ಸರಿಯಾಗಿ ಕೆಲಸ ಮಾಡಬಹುದೇ ಅಥವಾ ಇಲ್ಲವೇ ಅಂತ. ಈಗ ಈ ಕೆಲಸಕ್ಕಾಗಿ ವಿವಿಧ ಬಹಳಷ್ಟು ದೇಶಗಳ ಗಗನಯಾತ್ರಿಗಳು ಈ ಕೆಲಸಕ್ಕೆ ಆಯ್ಕೆಯಾದರು. ಈಗ ನಮಗೆ ಗಗನಯಾತ್ರಿ ಲಿಯು ತೋರಿಸಲಾಗಿದೆ. ಇಲ್ಲಿ AI ಪ್ರಾಜೆಕ್ಟ್ ಮುಚ್ಚಿದ್ದರಿಂದಾಗಿ ಇದಕ್ಕೆ ಪ್ರತಿಯಾಗಿ ಹಲವು ಮಂದಿ ಪ್ರತಿಭಟನೆ ಆರಂಭಿಸಿದ್ದರು, ಏಕೆಂದರೆ ಅವರು ಈ ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಹೇಳುತ್ತಿದ್ದರು. ಕೆಲವೊಮ್ಮೆ ಕೆಲವು ಪ್ರತಿಭಟನಾಕಾರರು ಈ ಗಗನಯಾತ್ರಿಗಳ ಮೇಲೆ ಆಕ್ರಮಣ ಮಾಡ್ತಾರೆ. ಇಲ್ಲಿ ಒಬ್ಬ ಮಹಿಳಾ ಗಗನಯಾತ್ರಿ, ಅವರ ಹೆಸರು ಹ್ಯಾಂಗ್, ಈ ಜನರೊಂದಿಗೆ ಹೋರಾಡುತ್ತಾಳೆ ಮತ್ತು ಅವರನ್ನು ನಿಲ್ಲಿಸುತ್ತಾಳೆ. ಇದರ ನಂತರ ಎಲ್ಲಾ ಗಗನಯಾತ್ರಿಗಳನ್ನು ಎಲಿವೇಟರ್ ಸಹಾಯದಿಂದ ಚಂದ್ರನ ಬಳಿ ಕಳುಹಿಸಲಾಗುತ್ತದೆ. ಈ ಲಿಫ್ಟ್ ಅವರನ್ನು 9,000 ಮೀಟರ್ ಎತ್ತರದಲ್ಲಿ ಅವರ ಸ್ಟೇಷನ್ಗೆ ಕರೆದೊಯ್ಯುತ್ತಿತ್ತು. ಎಲ್ಲರೂ ತಮ್ಮ ಟ್ರೈನಿಂಗ್ ಸ್ಟೇಷನ್ ಅನ್ನು ತಲುಪುತ್ತಾರೆ. ಸಮಯ ಕಳೆದಂತೆ ಅವರ ಟ್ರೈನಿಂಗ್ ಪೂರ್ಣಗೊಳ್ಳುತ್ತದೆ. ಈ ಟ್ರೈನಿಂಗ್ನ ಸಮಯದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡಲು ಸ್ಟಾರ್ಟ್ ಮಾಡಿದರು. ಅವರಿಬ್ಬರ ಟ್ರೈನಿಂಗ್ ಮುಗಿದಾಗ ಹ್ಯಾಂಗ್ ಅವಳ ಸಹಚರರೊಂದಿಗೆ ಚಂದ್ರನ ಬಳಿಗೆ ಹೋಗುತ್ತಿದ್ದಳು ಮತ್ತು ಕೆಲವು ದಿನಗಳವರೆಗೆ ಅವಳು ಲಿಯುವನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಲಿಯು ಅವಳಿಗಾಗಿ ಹೂಗಳನ್ನು ಅಲ್ಲಿಗೆ ತರುತ್ತಾನೆ. ಆದ್ರೆ ಅದಕ್ಕೂ ಮುನ್ನ ಲಿಯು ಹೂಗಳನ್ನು ಕೊಟ್ಟು ಲಿಫ್ಟ್ನಿಂದ ಹೊರಬರುತ್ತಿದ್ದನು. ಅವನ ಬಾಗಿಲು ಮುಚ್ಚಿತ್ತು ಮತ್ತು ಅವನು ಅವರೊಂದಿಗೆ ಇಲ್ಲಿ ಸಿಲುಕಿಕೊಳ್ತಾನೆ. ಆ ಲಿಫ್ಟ್ ಈಗ ಚಂದ್ರನತ್ತ ಹೋಗಲು ಆರಂಭಿಸಿತ್ತು. ಅವರಿಗೆ ಬೇರೆ ದಾರಿ ಇರಲಿಲ್ಲ. ಹ್ಯಾಂಗ್ ಲಿಯುಗೆ ಸ್ಪೇಸ್ ಸೂಟ್ ಧರಿಸಲು ಹೇಳ್ತಾಳೆ, ಆದ್ದರಿಂದ ಅವನು ಅವರೊಂದಿಗೆ ಹೋಗಬಹುದು. ಆದ್ರೆ ನಂತರ ಅವರು ತಮ್ಮ ಸಂಪೂರ್ಣ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡಲಾಗಿದೆ ಅಂತ ನೋಡ್ತಾರೆ. ಅಂದರೆ ಯಾರೋ ಒಬ್ಬರು ತಮ್ಮ ಸಂಪೂರ್ಣ ಸಿಸ್ಟಮ್ ಮೇಲೆ ಹಿಡಿತ ಸಾಧಿಸಿದ್ದರು ಮತ್ತು ಡ್ರೋನ್ಗಳೊಂದಿಗೆ ಅವರ ನೆಲೆಯ ಮೇಲೆ ಆಕ್ರಮಣಗಳು ನಡೆದವು. ಅದೇ ಸಮಯದಲ್ಲಿ ಅವರ ಎಲಿವೇಟರ್ ಈಗ ಮತ್ತೆ ಇಳಿಯಲಿದೆ. ಆಗ ಅವರ ಲಿಫ್ಟ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಜನರು ಬಂದರು, ಅವರ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಅವರು ಪ್ರತಿಯೊಬ್ಬರ ಅವರ ಗುರುತಿನ ಐಡಿಗಳನ್ನು ಕದಿಯಲು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅದರಿಂದ ಅವರ ಸಿಸ್ಟಮ್ ಅನ್ನು ನಿಯಂತ್ರಿಸಬಹುದು. ಅವರು ತಮ್ಮ ಸ್ಟೇಷನ್ ಅನ್ನು ನಾಶಪಡಿಸಲು ಮತ್ತು ಅದನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಲು ಬಯಸಿದ್ದರು. ಅವರು ಹಲವೆಡೆ ಬಾಂಬ್ಗಳನ್ನು ಇಟ್ಟಿದ್ದರು. ಲಿಯು ಮತ್ತು ಹ್ಯಾಂಗ್ ಅವರ ಎಲಿವೇಟರ್ನಲ್ಲಿ ಅವರೊಂದಿಗೆ ಹೋರಾಡುತ್ತಾರೆ. ಈಗ ಅವರು ಇಟ್ಟಿದ್ದ ಬಾಂಬ್ಗಳು ಸ್ಫೋಟಗೊಳ್ಳಲು ಸ್ಟಾರ್ಟ್ ಮಾಡಿದವು. ಅವರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ಜನರು ತಮ್ಮ ಲಿಫ್ಟ್ನಲ್ಲಿ ಬಾಂಬ್ ಕೂಡ ಇಟ್ಟಿದ್ದರು. ಇದು ಈಗ ಅಲ್ಲಿ ದೊಡ್ಡ ಸ್ಫೋಟವನ್ನು ಉಂಟು ಮಾಡುತ್ತದೆ. ಅವರ ಲಿಫ್ಟ್ ಮತ್ತೆ ನೆಲಕ್ಕೆ ಬಂದಿತ್ತು. ಹಠಾತ್ತನೆ ಅನೇಕ ಜನರು ನೆಲದ ಮೇಲೆ ಬಿದ್ದ ಕಾರಣ ಸಾಯುತ್ತಾರೆ. ಈಗ ಈ ವಿನಾಶದ ನಂತರ UAE ಸಂಪರ್ಕ ಹೊಂದಿದ್ದ ಉಳಿದ ದೇಶಗಳು ಅವರು ಚೈನಾಗೆ ವಾರ್ನಿಂಗ್ ಕೊಡ್ತಾರೆ. ಅವರು ಶೀಘ್ರದಲ್ಲೇ ಚಂದ್ರನ ಮೇಲೆ ಎಂಜಿನ್ ಟೆಸ್ಟ್ ಅನ್ನು ಮಾಡಬೇಕಾಗುತ್ತದೆ ಅಂತ. ಇದರ ನಂತರ ನಾವು ಅವರ ಮತ್ತೊಂದು ತಂಡವನ್ನು ನೋಡ್ತೇವೆ. ಇದು ಈಗಾಗಲೇ ಚಂದ್ರನ ಮೇಲೆ ನೆಲೆಸಿದೆ. ಅವನ ಕ್ಯಾಪ್ಸೂಲ್ನಿಂದ ಹೊರಬರುವ ಹ್ಯಾಂಗ್ ಯು ಎಂಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಮತ್ತು ಅವನ ಕಂಪ್ಯೂಟರ್ಗೆ ಹತ್ತಿರ ಹೋಗುತ್ತಾನೆ ಮತ್ತು ಅವನ ಕಂಪ್ಯೂಟರ್ನಲ್ಲಿ ಅವನ ಮಗಳೊಂದಿಗೆ ಮಾತನಾಡಲು ಸ್ಟಾರ್ಟ್ ಮಾಡಿದನು. ನಂತರ ಗಗನಯಾತ್ರಿಗಳ ತಂಡ ಆಕಾಶದಿಂದ ಕೆಳಗಿಳಿಯಿತು. ಅವರ ಲೀಡರ್ರು ಸೇರಿದಂತೆ ಬಂದು ತಮ್ಮ ತಂಡಕ್ಕೆ ಹೇಳ್ತಾರೆ, ಈ ಆಪರೇಷನ್ ಅನ್ನು ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳಿಸಬೇಕು. ಅವರಿಗೆ ಸಹಾಯ ಮಾಡಲು ಆರ್ಬಿಟೋಸ್ನಿಂದ ಅಡ್ವಾನ್ಸ್ ಸೂಪರ್ ಕಂಪ್ಯೂಟರ್ಗಳನ್ನು ತಂದಿದ್ದರು. ಇಂಜಿನ್ಗಳನ್ನು ಚಲಾಯಿಸಲು ಅವರಿಗೆ ಸಹಾಯ ಮಾಡುವರು. ಇಲ್ಲಿ ನಾವು ಡಿಜಿಟಲ್ ಲೈಫ್ ಪ್ರಾಜೆಕ್ಟ್ ಅನ್ನು ಸಹ ನೋಡ್ತೇವೆ. ಇದರಲ್ಲಿ AI ಸಹಾಯದಿಂದ ಮಾನವನ ಬ್ರೈನ್ ಅನ್ನು ಚಿಪ್ನಲ್ಲಿ ಸ್ಟೋರ್ ಮಾಡಬಹುದಾಗಿದೆ. ಅದರ ಲೀಡರ್ ಹ್ಯಾಂಗ್ ಯು ಮತ್ತು ಅವನ ಮೊದಲ ಲೀಡರ್ ಆಗಿದ್ದರು. ಆದ್ರೆ ಈಗ ಆ ಪ್ರೋಗ್ರಾಮ್ ಅನ್ನು ಸ್ಥಗಿತಗೊಳಿಸಿದಾಗ ಅವರು ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದರು. ಹ್ಯಾಂಗ್ ಯು ಅವನ ಮಗಳೊಂದಿಗೆ ಇಲ್ಲಿ ಮಾತನಾಡಲು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ನಾವು ಕೆಲವು ವರ್ಷಗಳ ಹಿಂದೆ ಹ್ಯಾಂಗ್ ಯು ಅವರ ಕುಟುಂಬ ಅಪಘಾತಕ್ಕೀಡಾಯಿತು ಅಂತ ಕಂಡುಕೊಂಡಿದ್ದೇವೆ. ಆದ್ರೆ ಅವರ ಮಗಳ ಸಾವಿನ ಮೊದಲು ಅವರು ಅವಳ ಬ್ರೈನ್ ಮೇಲೆ ಮೊದಲ AI ಪ್ರಯೋಗವನ್ನು ಮಾಡಿದರು. ಅವರು AI ಸಹಾಯದಿಂದ ಅವಳ ಬ್ರೈನ್ ಅನ್ನು ಚಿಪ್ನಲ್ಲಿ ಸಂಗ್ರಹಿಸಿದರು.
ಆದ್ರೆ ಅವರ ಅನುಭವ ಸ್ವಲ್ಪ ಕಾಲ ಮಾತ್ರ. ಇಲ್ಲಿ ಹ್ಯಾಂಗ್ ಯು ಲೀಡರ್ ಸೂಪರ್ ಕಂಪ್ಯೂಟರ್ ತಂದಿದ್ದರು. ಅದರ ಸಹಾಯದಿಂದ ಅವನ ಮಗಳನ್ನು ಮತ್ತೊಮ್ಮೆ ಎಐ ರೋಬೋಟ್ ಮಾಡುವ ಮೂಲಕ ಪುನರುಜ್ಜೀವನಗೊಳಿಸಲು ಹ್ಯಾಂಗ್ ಯು ಬಯಸಿದನು. ಆದ್ರೆ ಅವನ ಲೀಡರ್ರು ಈ ಕೆಲಸಕ್ಕೆ ಅವನನ್ನು ನಿರಾಕರಿಸುತ್ತಾರೆ, ಏಕೆಂದರೆ ಇದು ತುಂಬಾ ಅಪಾಯಕಾರಿ. ಕೆಲವು ದಿನಗಳ ನಂತರ ಚಂದ್ರನ ಮೇಲೆ ಚಂಡಮಾರುತ ಬರುತ್ತೆ. ಇದರಿಂದಾಗಿ ಅವರ ಹೊಸ ಕಂಪ್ಯೂಟರ್ ಸಂಪೂರ್ಣವಾಗಿ ನಾಶವಾಯಿತು. ಈಗ ಅವರಿಗೆ ಎಂಜಿನ್ಗಳನ್ನು ಚಲಾಯಿಸಲು ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ಈಗ ಅವರು ತಮ್ಮ ಹಳೆಯ ಕಂಪ್ಯೂಟರ್ಗಳನ್ನು ಬಳಸಲು ಯೋಚಿಸುತ್ತಿದ್ದಾರೆ. ಆದ್ರೆ ಅವರ ಎಲ್ಲಾ ವಿವರಗಳು ಮತ್ತು ಮಾಹಿತಿ ಹ್ಯಾಂಗ್ ಯು ಬೆಳೆಯಿತು ಅದನ್ನ ಅವರಿಗೆ ನೀಡಲು ನಿರಾಕರಿಸಿದ. ಲೀಡರ್ನು ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಹ್ಯಾಂಗ್ ಯು ಅವರಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದರು. ಆದ್ರೆ ನೀವು ನನಗೆ ಭರವಸೆ ನೀಡಬೇಕು ಅಂತ ಅವನು ಲೀಡರ್ನಿಗೆ ಹೇಳ್ತಾನೆ. ಯಾವುದೇ ಹೊಸ ಸೂಪರ್ ಕಂಪ್ಯೂಟರ್ ತಯಾರಿಸಲಾಗುವುದು, ನೀವು ಅದರ ಬಗ್ಗೆ ಎಲ್ಲಾ ವಿವರಗಳನ್ನು ನನಗೆ ನೀಡಬೇಕು ಅಂತ. ಅದರ ಸಹಾಯದಿಂದ ಮಗಳನ್ನು ಎಐ ಅಂದರೆ ರೋಬೋಟ್ ರೂಪಕ್ಕೆ ಮರಳಿ ತರುವ ಮೂಲಕ ಬದುಕಿಸಲು ಹೊರಟಿದ್ದ. ಈಗ ಲೀಡರ್ ಅವನ ಮಾತಿಗೆ ಒಪ್ಪಿದ. ಥ್ಯಾಂಕ್ ಯು ಹಳೆಯ ಕಂಪ್ಯೂಟರ್ಗಳನ್ನು ಆನ್ ಮಾಡುತ್ತಾನೆ. ಅದರ ಸಹಾಯದಿಂದ ಎಂಜಿನ್ ಪ್ರಾರಂಭವಾಯಿತು. ಅಂದರೆ ಅವರು ತಮ್ಮ ಟೆಸ್ಟ್ನಲ್ಲಿ ಯಶಸ್ವಿಯಾಗುತ್ತಾರೆ. ಈಗ ಈ ಪರೀಕ್ಷೆಯಿಂದಾಗಿ ಚಂದ್ರನು ಅವನ ಸ್ಥಳದಿಂದ ಸ್ಥಳಾಂತರಗೊಂಡನು. ಇದರಿಂದಾಗಿ ಭೂಮಿಯು ಅದರ ಸ್ಥಳದಿಂದ ಸ್ವಲ್ಪ ಚಲಿಸಿತು. ಈ ಜನರು ನಿಧಾನವಾಗಿ ತಮ್ಮ ಪ್ರಾಜೆಕ್ಟ್ನಲ್ಲಿ ಯಶಸ್ವಿಯಾಗುತ್ತಿದ್ದರು. ಸೂರ್ಯನ ಕಾರಣದಿಂದ ಭೂಮಿಯು ನಾಶವಾಗುತ್ತಿತ್ತು. ಅವರಿಗೆ ಈ ಭಯವು ಕೊನೆಗೊಳ್ಳುತ್ತಿತ್ತು. ಎಲ್ಲವೂ ಸರಿಯಾಗಿ ಆದ ನಂತರ ಹಾಗೆಯೇ ಸಮಯ ಕಳೆದಂತೆ ಎಲ್ಲವೂ ಉತ್ತಮಗೊಳ್ಳುತ್ತದೆ. ಯುಎಇ ಇನ್ನು ಹಲವು ಪ್ರಾಜೆಕ್ಟ್ಗಳನ್ನು ಆರಂಭಿಸಿತ್ತು. ಇದರಲ್ಲಿ ಅವರು ಮತ್ತೊಂದು ಪ್ರಾಜೆಕ್ಟ್ ಅನ್ನು ಹೊಂದಿದ್ದರು. ಅದರ ಹೆಸರು ಅಂಡರ್ಸಿಟಿ. ಅಲ್ಲಿ ಅವರು ನೆಲದಡಿಯಲ್ಲಿ ಕೆಲವು ನಗರಗಳನ್ನು ಮಾಡಿದರು. ನೆಲದ ಮೇಲೆ ಯಾವುದೇ ವಿನಾಶ ಸಂಭವಿಸಿದಲ್ಲಿ ನಾವು ಅಲ್ಲಿಗೆ ಹೋಗಿ ಇರಬಹುದು ಅಂತ. ಇದರ ನಂತರ ನಾವು ಮತ್ತೆ ಹ್ಯಾಂಗ್ ಮತ್ತು ಲಿಯು ಅವರನ್ನು ಕಥೆಯಲ್ಲಿ ತೋರಿಸಲಾಗಿದೆ. ಈಗ ಮದುವೆಯಾಗಿ ಮಗನನ್ನು ಪಡೆದಿದ್ದರು. ಆದ್ರೆ ಈ ಜನರು ಆಪರೇಷನ್ಗೆ ಹೋದಾಗ ಹ್ಯಾಂಗ್ಗೆ ಕ್ಯಾನ್ಸರ್ ಇತ್ತು. ಅವಳ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಮತ್ತು ಅವಳು ಬೇಗನೆ ಸಾಯಲಿದ್ದಳು. ಈಗ ಹೊಸ ಸೂಪರ್ ಕಂಪ್ಯೂಟರ್ಗಳನ್ನು ತಯಾರಿಸಲಾಗಿದೆ. ಅವುಗಳಲ್ಲಿ ಅನೇಕ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಸಹ ಹಾಕಲಾಯಿತು. ಅವುಗಳಲ್ಲಿ ಒಂದು ಕಂಪ್ಯೂಟರ್ ಅದರ ಮುಂದೆ ಲಿಯು ಕುಳಿತಿದ್ದ. ಆ ಕಂಪ್ಯೂಟರ್ ಅವನ ಇಂಟರ್ವ್ಯೂ ತೆಗೆದುಕೊಳ್ಳುತ್ತಿತ್ತು. ಅಲ್ಲೇ ಹ್ಯಾಂಗ್ ಯು ಅವನನ್ನು ನೋಡ್ತಾ ಇದ್ದ. ರಾತ್ರಿಯಾದಾಗ ಲಿಯು ರಾತ್ರಿಯಲ್ಲಿ ಆ ಕಂಪ್ಯೂಟರ್ ಹತ್ತಿರ ಹೋಗ್ತಾನೆ. ನಮಗೆ ತಿಳಿದಿರುವಂತೆ ಈ ಕಂಪ್ಯೂಟರ್ಗಳ ಸಹಾಯದಿಂದ ಅವರು ತಮ್ಮ ಮಗಳ ರೋಬೋಟ್ ಮಾಡಲು ಬಯಸಿದ್ದರು. ಆದ್ರೆ ಲಿಯು ಇದನ್ನೆಲ್ಲ ಮಾಡದಂತೆ ತಡೆಯುತ್ತಿದ್ದ ಅವನ ಹೆಡ್ ಇಲ್ಲಿ ಬರುತ್ತಾನೆ. ಆದ್ರೆ ಇದಕ್ಕೂ ಮೊದಲು ಲಿಯು ಬಹಳಷ್ಟು ಕಂಪ್ಯೂಟರ್ ಸಿಸ್ಟಮ್ಗಳನ್ನು ಹಾಳು ಮಾಡಿದ್ದರು. ಇದರಿಂದಾಗಿ ಚಂದ್ರನಿಗೆ ಅವರ ಇಂಜಿನ್ಗಳನ್ನು ಫಿಕ್ಸ್ ಮಾಡಿದ್ದರು, ಅದಕ್ಕೆ ಹಾನಿಯಾಗಿದೆ. ಈಗ ಅದು ಕಂಪ್ಯೂಟರ್ನ ತಪ್ಪು ಸಿಸ್ಟಮ್ನಿಂದಾಗಿ ಪವರ್ನಿಂದ ತುಂಬಿ ಬ್ಲಾಸ್ಟ್ ಆಗುತ್ತೆ. ಇದರಿಂದಾಗಿ ಚಂದ್ರನು ಅವನ ಸ್ಥಳದಿಂದ ಸ್ಥಳಾಂತರಗೊಂಡನು ಮತ್ತು 7 ದಿನಗಳಲ್ಲಿ ಅದು ನೆಲಕ್ಕೆ ಡಿಕ್ಕಿ ಹೊಡೆಯಲಿದೆ. ಅದಕ್ಕಾಗಿಯೇ ಚೀನಾ ಅವರ ಅಂಡರ್ ಗ್ರೌಂಡ್ ಸಿಟಿಗಳನ್ನು ಓಪನ್ ಮಾಡುತ್ತದೆ. ಇದರಿಂದ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬಹುದು. ಅಲ್ಲಿ ಹ್ಯಾಂಗ್ ಲಿಯುಗೆ ನಾನು ಕೆಲವೇ ದಿನಗಳಲ್ಲಿ ಸಾಯುತ್ತೇನೆ ಅಂತ ಹೇಳ್ತಾಳೆ. ಆದ್ದರಿಂದ ನನ್ನ ಅಂಡರ್ ಗ್ರೌಂಡ್ ಸಿಟಿ ಕಾರ್ಡ್ ಅನ್ನು ನಿಮ್ಮ ತಂದೆಗೆ ನೀಡಿ. ಆದ್ದರಿಂದ ನೀವು ಬಾಹ್ಯಾಕಾಶಕ್ಕೆ ಹೋದರೆ ನಿಮ್ಮ ತಂದೆ ನಮ್ಮ ಮಗನೊಂದಿಗೆ ಸುರಕ್ಷಿತವಾಗಿರಬಹುದು. ಕೆಲವು ದಿನಗಳ ನಂತರ ಹ್ಯಾಂಗ್ ಸಹ ಸಾಯುತ್ತಾಳೆ ಮತ್ತು ಲಿಯು ತಂದೆ ಮಗಳೊಂದಿಗೆ ಅಂಡರ್ ಗ್ರೌಂಡ್ ಸಿಟಿಗೆ ಹೋಗಿದ್ದರು. ಮೂನ್ ಡಿಕ್ಕಿ ಹೊಡೆಸಲಿದ್ದಾನೆ ಎಂಬ ಸುದ್ದಿ ನಗರದಲ್ಲೆಲ್ಲ ಹಬ್ಬಿದೆ. ಆದ್ರೆ ಅದೇ ಸಮಯದಲ್ಲಿ ಅವರು ಇದಕ್ಕೆ ಪರಿಹಾರವನ್ನು ಸಹ ಹೇಳ್ತಾರೆ. ಅವರು ಬಾಹ್ಯಾಕಾಶಕ್ಕೆ ಹೋಗ್ತಾರೆ ಮತ್ತು ಚಂದ್ರನ ಮೇಲೆ ಸಾಕಷ್ಟು ಸ್ಫೋಟಗಳನ್ನು ಮಾಡ್ತಾರೆ. ಇದರಿಂದಾಗಿ ಚಂದ್ರನು ನೆಲದಿಂದ ದೂರ ಹೋಗ್ತಾನೆ. ತದನಂತರ ಅವನು ಎಂಜಿನ್ಗಳನ್ನು ನೆಲದ ಮೇಲೆ ಇರಿಸಿ ಅದನ್ನು ಚಂದ್ರನಿಂದ ತೆಗೆದುಕೊಂಡು ಹೋಗ್ತಾನೆ ಮತ್ತು ಈ ಕೆಲಸದಲ್ಲಿ ಅವರು ಗೌರ್ಮೆಂಟ್ನಿಂದ ಅನುಮೋದಿಸಲ್ಪಟ್ಟರು. ಈ ಆಪರೇಷನ್ನಲ್ಲಿ ಲಿಯು ಕೂಡ ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಅವನು ಹೋಗಿ ತನಗೆ ಟ್ರೈನಿಂಗ್ ನೀಡಲು ಹೊರಟಿದ್ದ ಅವನ ಹೆಡ್ ಅನ್ನು ಸ್ಟೇಷನ್ನಲ್ಲಿ ಭೇಟಿಯಾಗುತ್ತಾನೆ. ಅವರು ಈಗ ತಮ್ಮ ತಂಡದೊಂದಿಗೆ ಸ್ಪೇಸ್ ಶಿಪ್ನಲ್ಲಿ ಕುಳಿತರು ಮತ್ತು ಚಂದ್ರನಿಗೆ ಹತ್ತಿರ ತೆರಳಿದರು. ಚಂದ್ರನಲ್ಲಿಗೆ ಹೋಗಿ ಎಲ್ಲೆಂದರಲ್ಲಿ ಬಾಂಬ್ ಹಾಕುವುದು ಅವರ ಕೆಲಸವಾಗಿತ್ತು. ಈಗ ಈ ಜನರು ಬಾಂಬ್ಗಳನ್ನು ಬೀಳಿಸಿ ಹಿಂತಿರುಗುತ್ತಿದ್ದಾಗ ನಂತರ ಮತ್ತೊಂದು ಸ್ಪೇಸ್ ಶಿಪ್ ಅಸಮತೋಲನಗೊಳ್ಳುತ್ತದೆ ಮತ್ತು ಡಿಕ್ಕಿ ಹೊಡೆಯುತ್ತದೆ ಅವರ ಸ್ಪೇಸ್ ಶಿಪ್ನೊಂದಿಗೆ ಮತ್ತು ಅದರ ಕಾರಣದಿಂದಾಗಿ ನಾಶವಾಗುತ್ತದೆ. ಅವರ ಸ್ಪೇಸ್ ಶಿಪ್ ಕೂಡ ಹಾನಿಗೊಳಗಾಯಿತು. ಈ ಜನರು ತ್ವರಿತವಾಗಿ ತಮ್ಮ ಕ್ಯಾಪ್ಸೂಲ್ಗೆ ಹೋಗ್ತಾರೆ. ಆದ್ರೆ ಅವರಲ್ಲಿ 4 ಮಂದಿ ಇದ್ದರು ಮತ್ತು ಕ್ಯಾಪ್ಸೂಲ್ನಲ್ಲಿ ಕೇವಲ 3 ಜಾಗಗಳು ಇದ್ದವು. ಲಿಯು ಈ ಜನರ ಜೀವಗಳನ್ನು ಉಳಿಸುತ್ತಾನೆ ಮತ್ತು ಅವರನ್ನು ಕಳುಹಿಸ್ತಾನೆ ಮತ್ತು ಇಲ್ಲಿಯೇ ಇರಲು ಡಿಸೈಡ್ ಮಾಡ್ತಾನೆ. ಹೆಂಗೆಯು ಮತ್ತು ಲೀಡರ್ ಕೂಡ ಭೂಮಿಗೆ ಬಂದಿದ್ದರು. ಅಲ್ಲಿ ಅವರು ಎಲ್ಲವನ್ನು ಸರಿಪಡಿಸಲು ಅವರು ಇಂಟರ್ನೆಟ್ ಸಿಸ್ಟಮ್ ಅನ್ನು ಆನ್ ಮಾಡಬೇಕು ಎಂದು ತಿಳಿಯುತ್ತಾರೆ. ಈಗ ಎಲ್ಲವೂ ಕೆಟ್ಟು ಹೋಗಿತ್ತು. ಈಗ ಈ ಎಲ್ಲಾ ತಂಡಗಳು ಸಮುದ್ರಕ್ಕೆ ಹೋಗಲು ನಿರ್ಧರಿಸಿವೆ. ಅಲ್ಲಿ ಅವರು ಮತ್ತೊಂದು ಸ್ಟೇಷನ್ ಅನ್ನು ಹೊಂದಿದ್ದರು. ಲೀಡರ್ ಮತ್ತು ಹೆಂಗೆಯು ಕೂಡ ಸಮುದ್ರಕ್ಕೆ ಹೋಗಬೇಕಾಯಿತು ಮತ್ತು ಸೂಪರ್ ಕಂಪ್ಯೂಟರ್ ಸಹಾಯದಿಂದ ಇಂಟರ್ನೆಟ್ ಅನ್ನು ಸರಿಪಡಿಸಬೇಕಾಗಿತ್ತು. ಪವರ್ ಸ್ಟೇಷನ್ಗೆ ಹೋಗಲು ಸಹಾಯ ಮಾಡುವ 2 ರೋಬೋಟ್ಗಳನ್ನು ಸಹ ಅವರು ಹೊಂದಿದ್ದರು. ಆದ್ರೆ ಓವರ್ ಪವರ್ ಆದ ಕಾರಣ ಅವರ ಒಂದು ರೋಬೋಟ್ ಹಾನಿಯಾಗಿದೆ. ಹೀಗಾಗಿ ಈಗ ಸೂಪರ್ ಕಂಪ್ಯೂಟರ್ ಸಹಾಯದಿಂದ ಇಂಟರ್ನೆಟ್ ಸಿಸ್ಟಮ್ ಅನ್ನು ಸರಿಪಡಿಸಬೇಕಿತ್ತು. ಅಲ್ಲಿ ಬಾಂಬ್ ಸ್ಫೋಟದಿಂದಾಗಿ ಚಂದ್ರನ ತುಂಡುಗಳು ಕೂಡ ನೆಲದ ಮೇಲೆ ಬೀಳಲು ಸ್ಟಾರ್ಟ್ ಮಾಡಿತು. ಅವುಗಳಲ್ಲಿ ಕೆಲವು ತುಂಡುಗಳು ಹೆಂಗೆಯು ಮತ್ತು ಸಮುದ್ರದಲ್ಲಿ ಲೀಡರ್ನ ಬಳಿ ಬೀಳುತ್ತವೆ. ಇದರಿಂದಾಗಿ ಈಗ ಅವರ ಸ್ಟೇಷನ್ಗೆ ಸಮುದ್ರದ ನೀರು ಬರಲಾರಂಭಿಸಿದೆ. ಲೀಡರ್ ನೀರಿನಲ್ಲಿ ಮುಳುಗಲು ಹೊರಟಿದ್ದ. ಹೆಂಗೆಯು ಅವನನ್ನು ಉಳಿಸಲು ಪ್ರಯತ್ನಿಸುತ್ತಾನೆ. ಆದ್ರೆ ಅವನನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಸಾಯುವ ಮೊದಲು ಅವರು ಹೆಂಗೆಯುಗೆ ಸೂಪರ್ ಕಂಪ್ಯೂಟರ್ನ ಸೀಕ್ರೆಟ್ ಸಿಗ್ನಲ್ ಕೋಡ್ ಅನ್ನು ಹೇಳ್ತಾರೆ. ಇದರೊಂದಿಗೆ ಇಂಟರ್ನೆಟ್ ಅನ್ನು ಬಳಸಿಕೊಳ್ಳುವ ಮೂಲಕ ಜಗತ್ತನ್ನು ಉಳಿಸಬಹುದು. ಅದನ್ನು ಹೇಳಿದ ನಂತರ ಲೀಡರ್ನು ಸಾಯುತ್ತಾನೆ. ಮತ್ತೊಂದೆಡೆ ಗೌರ್ಮೆಂಟ್ ಸಹ ಅವರನ್ನು ಉಳಿಸಲು ಪ್ರಯತ್ನಿಸುತ್ತಿದೆ. ಈ ಸಮಸ್ಯೆ ತಪ್ಪಿಸಲು 300 ಜನರ ತಂಡ ಅವರನ್ನು
ಬಾಹ್ಯಾಕಾಶಕ್ಕೆ ಕಳುಹಿಸಲು ನಿರ್ಧರಿಸಿದರು. ಚಂದ್ರನ ಮೇಲೆ ಬಾಂಬ್ ಹಾಕಲು ಹೊರಟಿದ್ದರು. ಈಗ ಈ ತಂಡವು ಬಾಹ್ಯಾಕಾಶಕ್ಕೆ ಹೋಗಿ ಲಿಯು ಅವರನ್ನು ಭೇಟಿಯಾಗುತ್ತದೆ. ಇನ್ನು ಅವನು ಅಂತರಿಕ್ಷದಲ್ಲಿದ್ದ ಈ ಜನರು ಕ್ಯಾಪ್ಸೂಲ್ನಲ್ಲಿ ಇರಿಸುವ ಮೂಲಕ ಅವನನ್ನು ಮರಳಿ ಭೂಮಿಗೆ ಕಳುಹಿಸಲು ಬಯಸಿದ್ದರು. ಆದರೆ ಲಿಯು ಹೋಗಲು ನಿರಾಕರಿಸುತ್ತಾನೆ. ಅಲ್ಲಿ ಹೆಂಗೆಯೂ ಇನ್ನೂ ಇಂಟರ್ನೆಟ್ ಸಿಸ್ಟಮ್ ಅನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ. ಇಂಟರ್ನೆಟ್ ಸಿಸ್ಟಮ್ ಅನ್ನು ಬೇಗ ಸರಿಪಡಿಸದಿದ್ದರೆ ಚಂದ್ರನು ಭೂಮಿಗೆ ಡಿಕ್ಕಿ ಹೊಡೆಯುತ್ತಾನೆ. ಆ ಕಾರಣದಿಂದ ಎಂಜಿನ್ ಆನ್ ಆಗುವುದಿಲ್ಲ ಅಥವಾ ಭೂಮಿಯು ಅವನ ಸ್ಥಳವನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಅಂದರೆ ಎಲ್ಲವೂ ಕೊನೆಗೊಳ್ಳಲಿದೆ. ಎಲ್ಲರೂ ಈ ಮಿಷನ್ ಪೂರ್ಣಗೊಳ್ಳಲು ಪ್ರಾರ್ಥಿಸುತ್ತಿದ್ದರು. ಈಗ ಚಂದ್ರಲೋಕಕ್ಕೆ ತೆರಳಿದ್ದ 300 ಜನರ ತಂಡ ಅವರು ಅಲ್ಲಿ ದೊಡ್ಡ ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡಿದ್ದರು. ಅದರ ಕಾರಣದಿಂದಾಗಿ ಚಂದ್ರನು ಈಗ ಭೂಮಿಗೆ ಡಿಕ್ಕಿ ಹೊಡೆಯುತ್ತಾ ಇದ್ದನು. ಹೆಂಕೆಯು ಕೂಡ ಅದನ್ನು ಅರ್ಥ ಮಾಡಿಕೊಂಡರು. ಅವರು ಇಷ್ಟು ಬೇಗ ಇಂಟರ್ನೆಟ್ ಸಿಸ್ಟಮ್ ಅನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಇಲ್ಲಿಂದ ಸೂಪರ್ ಕಂಪ್ಯೂಟರ್ಗೆ ತನ್ನ ಬ್ರೈನ್ ಅನ್ನು ಹಾಕ್ತಾನೆ. ಹೆಂಕೆಯು ನೀರಿನಲ್ಲಿಯೇ ಸತ್ತರು. ಹೆಂಕೆಯು ಸತ್ತಿದ್ದಾನೆ ಅಂತ ಅವರು ಭಾವಿಸಿದ್ದರಿಂದ ಎಲ್ಲರ ಭರವಸೆಗಳು ಮುರಿದು ಹೋಗಿವೆ. ಅವರಿಗೆ ಈಗ ಹೀಗೆ ಅನ್ನಿಸ್ತಾ ಇತ್ತು, ಪ್ರಪಂಚವು ಕೊನೆಗೊಳ್ಳುತ್ತದೆ ಅಂತ. ಆದ್ರೆ ಹೆಂಕೆಯು ಸತ್ತ ತಕ್ಷಣ ಎಲ್ಲವೂ ಅವನ ಬ್ರೈನ್ ಸೂಪರ್ ಕಂಪ್ಯೂಟರ್ಗೆ ವರ್ಗಾಯಿಸಲಾಯಿತು. ಆ ಕಂಪ್ಯೂಟರ್ ಸ್ವತಃ ಇಂಟರ್ನೆಟ್ ಸಂಪರ್ಕವನ್ನು ರಿಸ್ಟೋರ್ ಮಾಡಲು ಪ್ರಾರಂಭಿಸುತ್ತದೆ. ಈಗ ಎಲ್ಲ ಇಂಜಿನ್ಗಳು ಸಹ ನೆಲದ ಮೇಲೆ ಸ್ಟಾರ್ಟ್ ಮಾಡಲಾಯಿತು. ನಿಜವಾಗಿ ಈಗ ಹೆಂಗೆಯು ಅವರ ಬ್ರೈನ್ ಆ ಸೂಪರ್ ಕಂಪ್ಯೂಟರ್ಗಳಲ್ಲಿತ್ತು. ಅದಕ್ಕಾಗಿಯೇ ಇಂಟರ್ನೆಟ್ ಅನ್ನು ಸರಿಪಡಿಸಿದ ತಕ್ಷಣ ಎಲ್ಲಾ ಇಂಜಿನ್ಗಳು ಸ್ಟಾರ್ಟ್ ಮಾಡಿ ಮತ್ತು ಚಂದ್ರನು ನೆಲದಿಂದ ದೂರ ಹೋಗ್ತಾನೆ. ಈ ಮಿಷನ್ ಯಶಸ್ವಿಯಾಯಿತು. ಇಡೀ ಪ್ರಪಂಚವನ್ನು ಉಳಿಸಲಾಯಿತು. ಎಲ್ಲರಿಗೂ ಸಂತೋಷವಾಯಿತು. ಅವನು ಅವನ ಹೊಸ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದನು. ಇದರ ನಂತರ ನಮ್ಮನ್ನು 2065 ತೋರಿಸಲಾಗಿದೆ. ಈಗ ಭೂಮಿಯ ಮೇಲೆ ಇಂಜಿನ್ಗಳನ್ನು ತಯಾರಿಸುವ ಕೆಲಸ ಬಹಳಷ್ಟಿತ್ತು. ಈ ಆಪರೇಷನ್ ನಲ್ಲಿ ಲಿಯು ಕೂಡ ಭಾಗಿಯಾಗಿದ್ದರು. ಇದರೊಂದಿಗೆ ಸಿನಿಮಾ ಕತೆ ಇಲ್ಲಿಗೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.